ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಿ. ನಾನು ಅಗ್ರಿಆಪ್ನಲ್ಲಿ ಕೃಷಿ ಸಲಹೆಗಾರ್ತಿಯಾಗಿ ಕೆಲಸ ಮಾಡ್ತಿದ್ದೇನೆ. ಈ ದಿನ ನಾವು ಕಬ್ಬಿನಲ್ಲಿ ಬರ್ತಕ್ಕಂತಹ ಗೊನ್ನೆ ಹುಳುವಿನ ಹತೋಟಿ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಬ್ಬು ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದ್ದು ಮುಖ್ಯವಾಗಿ ಬರ್ತಕ್ಕಂತಹ ಕೀಟ ಅಂದರೆ ಅದುವೇ ಗೊನ್ನೆ ಹುಳು. ಈ ಒಂದು ಗೊನ್ನೆ ಹುಳು ಯಾವ ಥರ ನಮ್ಮದು ಬೆಳೆಗೆ ಹಾನಿ ಮಾಡುತ್ತೆ, ಅದನ್ನು ನಾವು ಯಾವ ಥರ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ದಿನ ತಿಳಿಯೋಣ. ಅದಕ್ಕಾಗಿ ಮೊದಲು ಗೊನ್ನೆ ಹುಳುವಿನ ಒಂದು ಜೀವನ ಚಕ್ರ ನೋಡೋದಾದರೆ ಮುಖ್ಯವಾಗಿ 4 ಹಂತಗಳಲ್ಲಿ ಕಂಡುಬರುತ್ತೆ. ಇದು ನಾವು 3 ಮತ್ತು 4 ಹಂತಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆದ್ರೂ ಸಹ ಮೊದಲ 2 ಹಂತಗಳನ್ನು ನಾವು ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಅದಕ್ಕಾಗಿಯೇ ಏನೇ ನೀವು ಔಷಧಿಗಳನ್ನು ಸಿಂಪಡಣೆ ಮಾಡಬೇಕಾದ್ರೂ ಮೊದಲ 2 ಹಂತಗಳಲ್ಲಿ ಇದ್ದಾಗ ಮಾತ್ರ ಸಿಂಪಡಣೆ ಮಾಡಿ. ಸೊ ಆವಾಗ ನಿಮಗೆ ಕಂಟ್ರೋಲ್ ಸಹ ಈಸಿಯಾಗಿ ಬರುತ್ತೆ. ಇನ್ನು ನಂತರದಲ್ಲಿ ನಾನು ಈ ಕಂಟ್ರೋಲಿಗೆ ಯಾವ ಒಂದು ಪ್ರಾಡಕ್ಟನ್ನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ಅದುವೇ EPN. ಈ ಪ್ರಾಡಕ್ಟೇ EPN. ಇದು ಎಂಟಮೋ ಪ್ಯಾಥೋಜೆನಿಕ್ ನೆಮೆಟೋಡ್. ಇದು ICR ಮತ್ತು NBAIR ಇವರ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕ್ರಿಯಾಜನ್ ಕಂಪ್ನಿನವರು EPN ಎಂಬ ಪ್ರಾಡಕ್ಟನ್ನು ಡೆವಲಪ್ ಮಾಡಿದ್ದಾರೆ. ಈ ಒಂದು EPN ಅಂದರೆ ಎಂಟಮೋ ಪ್ಯಾಥೋಜೆನಿಕ್ ನೆಮೆಟೋಡ್, ಹೆಸರೇ ಹೇಳುವಂತೆ ಇದು ಒಂದು ಜಂತು ಹುಳು. ಯಾವ ಥರ ಈ ಜಂತು ಹುಳು ನಮ್ಮ ಗೊನ್ನೆ ಹುಳುವನ್ನು ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋದಾದರೆ, ಯಾವಾಗ ನಮ್ಮದು ಗೊನ್ನೆ ಹುಳು ಇರುತ್ತಲ್ಲ ಅದ್ರ ಮೇಲೆ EPN ಪ್ರಾಡಕ್ಟನ್ನು ಹಾಕಿದಾಗ ರಂಧ್ರಗಳ ಮುಖಾಂತರ ಒಳಗಡೆ ಎಂಟರ್ ಆಗುತ್ತೆ. ಎಂಟರ್ ಆದ ತಕ್ಷಣವೇ ವಿಷಕಾರಿಯಾಗಿರ್ತಕ್ಕಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡಿದ ತಕ್ಷಣ ಅದರ ಸಂಪೂರ್ಣವಾಗಿರ್ತಕ್ಕಂತಹ ರಕ್ತ ಇರುತ್ತಲ್ಲ ವಿಶುದ್ಧಿಗೊಳಿಸುತ್ತೆ. ಆಟೋಮೆಟಿಕ್ಕಾಗಿ ಗೊನ್ನೆ ಹುಳು ಸತ್ತೋಗುತ್ತೆ. ಇದು ಯಾವಾಗ ಸತ್ತೋಗುತ್ತಲ್ಲ ಇವ್ರ ಸಂಖ್ಯೆ ಇನ್ನೂ ಜಾಸ್ತಿ ಪ್ರಮಾಣದಾಗ ಆಗುತ್ತೆ. ಇನ್ನೊಂದಂದರೆ EPN ಯಾವಾಗಲೂ ವರ್ಕ್ ಮಾಡೋದು ಗೊನ್ನೆ ಹುಳು ಇದ್ದಾಗ ಮಾತ್ರ. ಯಾಕಂದರೆ ಇದು ಊಟನ ತೆಗೆದುಕೊಳ್ಳದೆ ಮುಖ್ಯವಾಗಿ ಗೊನ್ನೆ ಹುಳುವಿಂದ. ಆದ್ದರಿಂದ ಇದನ್ನು ನಾವು ಯಾವಾಗೇ ಬಳಸಿದ್ರು ಹೊಲದಾಗೆ ಏನಿರಬೇಕು ಅಂದರೆ ಗೊನ್ನೆ ಹುಳು ಇರಬೇಕು. ಇನ್ನು ಇದರ ಪ್ರಮಾಣ ಎಷ್ಟು ಅನ್ನೋದು ನೋಡೋದಾದರೆ ನಾವು 1 ರಿಂದ 2 KGಯನ್ನು ಬಳಸಬೇಕಾಗುತ್ತೆ. ಅದು ಒಂದು ಕೀಟದ ಸಾಂದ್ರತೆಯ ಮೇಲೆ, ಅಂದರೆ ಜಾಸ್ತಿ ಪ್ರಮಾಣದೊಳಗೆ ಗೊನ್ನೆ ಹುಳು ಇದ್ದರೆ 2 KG ಬಳಸಬೇಕು, ಕಡಿಮೆ ಪ್ರಮಾಣದಾಗಿದೆ ಅನ್ನೋದಾದರೆ 1 KG ಸಾಕಾಗುತ್ತೆ. ಇದು 1 ಅಥವಾ 2 KGನ 200 ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿ ನಿಮ್ಮದು ಕಬ್ಬಿಗೆ ಏನು ಮಾಡಬೇಕು, ಡ್ರೆಂಚಿಂಗ್ ಮಾಡಬೇಕು, ಅಂದರೆ ಬೇರಿಗೆ ಬಿಟ್ಕೊಂಡು ಹೋಗಬೇಕು. ಆವಾಗ ವಿತಿನ್ 48 hours ಅಂದರೆ ಕೇವಲ 2 ಅಥವಾ 3 ದಿನದೊಳಗಡೆ ಸಂಪೂರ್ಣವಾಗಿ ಗೊನ್ನೆ ಹುಳು ಎಲ್ಲ ಸತ್ತು ಬಿದ್ದಿರ್ತವೆ. ಇನ್ನು ಹೆಚ್ಚಿನದಾಗಿ ನಮಗೆ ರಿಸಲ್ಟ್ ಬೇಕು, ಅಷ್ಟಾದರೂ ಕಂಟ್ರೋಲ್ ಆಗಿಲ್ಲ ಅನ್ನೋದಾದರೆ 15 ದಿನದ ಅಂತರದೊಳಗಡೆ ಮೆಟಾರೈಸಿಯಂ ಎಂಬ ಶಿಲೀಂಧ್ರದ ಬಳಕೆಯನ್ನು ನೀವು ಮಾಡಬೇಕಾಗುತ್ತೆ. ಅದನ್ನು 1 ಲೀಟ್ರನ 100 ಲೀಟ್ರ್ ನೀರೊಳಗಡೆ ಮಿಕ್ಸ್ ಮಾಡಿಕೊಂಡು ಸೇಮ್ ಅದನ್ನು ಸಹ ಕಬ್ಬಿಗೆ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ. ಈ ಒಂದು ಮೆಟಾರೈಸಿಯಂ ಶಿಲೀಂಧ್ರ ಬಗ್ಗೆ ಈಗಾಗಲೇ ನಾವು AgriApp ಒಳಗಡೆ ಒಂದು ವಿಡಿಯೋನ ಮಾಡಿದ್ದು, ಅದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಅಲ್ಲಿ ಹೋಗಿ ಅದನ್ನು ಸಹ ನೀವು ಚೆಕ್ ಮಾಡ್ಬೋದು. ಈ 2 ಪ್ರಾಡಕ್ಟ್ಸು ನಮ್ಮ AgriApp ಒಳಗಡೆ ಲಭ್ಯವಿರ್ತವೆ. ಇನ್ನೊಂದು ಮುಖ್ಯವಾಗಿ EPN ಬಳಕೆ ಮಾಡೋದ್ರಿಂದ ಇದು ರಾಸಾಯನಿಕ ಅಲ್ಲ, ಸಾವಯವ ಇರೋದ್ರಿಂದ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಸಹ ನಾವು ಇದನ್ನು ಬಳಸಬಹುದು. ಇದನ್ನು ಬಳಸೋದ್ರಿಂದ ಮನುಷ್ಯರಿಗಾಗಲಿ ಅಥವಾ ನೈಸರ್ಗಕ್ಕಾಗಲಿ ಯಾವುದೇ ತರಹದ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಮುಖ್ಯವಾಗಿ ರೈತನ ಮಿತ್ರ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವುದೇ ತರಹದ ದುಷ್ಪರಿಣಾಮಗಳು ಇರುವುದಿಲ್ಲ. ಆದ್ದರಿಂದ ಇದನ್ನು ನೀವು ಬಳಸಬಹುದು, ಯಾವುದೇ ತರಹದ ಅಡ್ಡ ಪರಿಣಾಮಗಳು ನಿಮ್ಮ ಬೆಳೆಗೆ ಬೀರುವುದಿಲ್ಲ. ಈ 2 ಪ್ರಾಡಕ್ಟ್ಗಳು ಈಗಾಗಲೇ ನಾನು ಹೇಳಿದಾಗೆ AgriApp ಲಭ್ಯವಿದ್ದು, AgriApp ಒಂದು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ನುರಿತ ಕೃಷಿ ತಜ್ಞರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿಬಹುದು. ಧನ್ಯವಾದಗಳು. AgriApp ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9108047468 ಸಂಪರ್ಕಿಸಬಹುದು. ಕೃಷಿ ಸಂಬಂಧಿತ ಎಲ್ಲಾ ವಿಡಿಯೋಗಳಿಗಾಗಿ AgriApp ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.